ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶನಿದೋಷ ನಿವಾರಣೆಗೆ ಅಂದರೆ ಸಾಡೆಸಾತಿ, ಅಷ್ಟಮ ಶನಿ ಅಥವಾ ಪಂಚಮ ಶನಿ ಅಂತ ಏನು ನಾವು ತೊಂದರೆನ ಅನುಭವಿಸ್ತಾ ಇರ್ತೀವಿ, ಭಯಪಟ್ಟಿರ್ತೀವಿ, ಆ ಒಂದು ಸಮಸ್ಯೆಗೆ ಸುಲಭ ರೀತಿಯ ಪರಿಹಾರವನ್ನು, ಸುಲಭ ರೀತಿಯ ವ್ರತವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ನಾವು ತಿಳಿದು ತಿಳಿಯದೆ ಮಾಡಿದ ತಪ್ಪಿಗೆ ಇಲ್ಲೇ ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡುವ ಸಲುವಾಗಿ, ಮತ್ತು ನಮ್ಮಲ್ಲಿರುವಂಥ ಅಹಂಕಾರವನ್ನು ನಿರ್ಮೂಲ ಮಾಡೋ ಸಲುವಾಗಿನೇ ಈ ಸ್ವಾಮಿ ನಮ್ಮ ರಾಶಿಗಳಿಗೆ ಪ್ರವೇಶ ಮಾಡೋದು. ಒಬ್ಬ ಮನುಷ್ಯನ ರಾಶಿಗೆ ಪ್ರವೇಶ ಮಾಡಿದ ಮೇಲೆ ಮೂರು ಹಂತದಲ್ಲಿ ಅವರಿಗೆ ಪರೀಕ್ಷೆಯನ್ನು ಮಾಡ್ತಾರೆ. ಮೊದಲ ಎರಡೂವರೆ ವರ್ಷ ಕೆಲವು ಸೂಚನೆಗಳನ್ನು ಕೊಡ್ತಾ ಇರ್ತಾರೆ, ಅದರಲ್ಲಿ ತಿದ್ದುಕೊಳ್ಳದೆ ಹೋದರೆ ನಂತರದ ಐದನೇ ವರ್ಷ ಅಂದರೆ ಪಂಚಮ ಶನಿ ಅಂತ ನಾವೇನು ಹೇಳ್ತೀವಿ ಆಗ ಶಿಕ್ಷೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರದ ಇನ್ನೂ ಎರಡೂವರೆ ವರ್ಷ ಅಂದರೆ ಅಂತಿಮದ ಏಳೂವರೆ ವರ್ಷದಲ್ಲಿ ಮನುಷ್ಯನಿಗೆ ಬುದ್ಧಿಯನ್ನು ಕಲಿಸಿ ಕೊನೆಯಲ್ಲಿ ಅವರವರ ಕರ್ಮಫಲದ ಅನುಸಾರವಾಗಿ ಒಳ್ಳೆಯ ಫಲಗಳನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ಬರೀ ಮನುಷ್ಯರು ಮಾತ್ರನೇ ಅಲ್ಲ ಸ್ನೇಹಿತರೆ, ದೇವಾನುದೇವತೆಗಳು ಕೂಡ ಇವರ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಶನಿವಾರ ಬಂತು ಅಂದರೆ ತುಂಬ ಜನ ಈ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀರಾ ಅಲ್ವಾ? ಆದರೆ ಒಂದು ತಿಳ್ಕೊಳ್ಳಿ, ಎಲ್ಲರೂ ಕೂಡ ಹೋಗಬಾರ್ದು. ಅಂದರೆ ಯಾವಾಗಲಾದರೂ ಒಂದೊಂದು ಸಲ ಹೋಗಬೇಕು ಅಷ್ಟೇ, ತಿಂಗಳಿಗೆ ಒಂದು ಸಲನೋ ಎರಡು ಸಲನೋ ಆ ಥರ ಹೋದರೆ ಸಾಕು, ಪ್ರತಿ ವಾರ ಮಿಸ್ ಮಾಡದಿರೋ ರೀತಿಯಲ್ಲಿ ಹೋಗಬಾರ್ದು. ಯಾರಿಗೆಲ್ಲ ಶನಿ ದೆಸೆ ಶುರುವಾಗಿದೆಯೋ, ಶನಿ ದೋಷಗಳಿಂದ ಕಷ್ಟಪಡ್ತಾ ಇರ್ತೀರಾ, ನಮ್ಮ ರಾಶಿಗೆ ಶನಿ ಪ್ರವೇಶ ಆಗಿದೆ ಅನ್ನೋದು ಗೊತ್ತಿರುತ್ತೋ ಅಂಥವ್ರು ಮಾತ್ರನೇ ಹೋಗಬೇಕು ಅಷ್ಟೇ, ಬೇರೆಯವರೆಲ್ಲ ಹೋಗಬಾರ್ದು. ಯಾಕೆ ಗೊತ್ತಾ? ಗಣೇಶ ಹುಟ್ಟಿದ ಮೇಲೆ ನವಗ್ರಹಗಳ ದರ್ಶನಕ್ಕೆ ಅಂತ ಹೋದಾಗ ಶನಿಗ್ರಹವನ್ನು ದಿಟ್ಟಿಸಿ ನೋಡಿದ್ದಕ್ಕಾಗಿ ಅವರ ದೃಷ್ಟಿಗೆ ಒಳಗಾಗಿ ಗಣೇಶ ತಲೆಯನ್ನೇ ಕಳ್ಕೋಬೇಕಾಗತ್ತೆ. ಈ ಕತೆ ಎಲ್ರಿಗೂ ಕೂಡ ಗೊತ್ತು, ಇದು ಶನಿ ಪುರಾಣದಲ್ಲೂ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಅವರ ದೃಷ್ಟಿಗೆ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ವಾರನೂ ಕೂಡ ಮಿಸ್ ಮಾಡದೆ ಹೋಗಕ್ ಹೋಗ್ಬಾರ್ದು. ಮತ್ತೆ ದೇವಸ್ಥಾನಕ್ಕೆ ಹೋದಾಗ್ಲೂ ಅಷ್ಟೇನೆ, ಮೊದಲು ನಾವು ಪಾದವನ್ನ ನೋಡ್ಬೇಕು. ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ ದೇವರ ಮುಖನೇ ನೋಡ್ತಾ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಾವು ಮನಸ್ಸಿನ ಕೋರಿಕೆನೆಲ್ಲ ಬೇಡ್ಕೊಳ್ತೀವಿ ಅಲ್ವಾ? ಆದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ಪಾದವನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಬರ್ಬೇಕು, ವಿನಃ ನಾವು ಮುಖವನ್ನ ದಿಟ್ಟಿಸಿ ನೋಡಬಾರ್ದು ದೇವರ ಮುಖವನ್ನ. ಇದನ್ನ ಮಾತ್ರ ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಇನ್ನು ನಮ್ಮ ರಾಶಿಗೆ ಈ ಸ್ವಾಮಿಯ ಪ್ರವೇಶ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು, ಯಾವೆಲ್ಲ ಸೂಚನೆಗಳಿಂದ ನಾವು ತಿಳ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮುಖದ ಮೇಲೆ ಬಂಗು ಶುರುವಾಗುತ್ತೆ. ಇದು ಎಲ್ರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಶುರುವಾಗುತ್ತೆ. ಮೂಗಿನ ಮೇಲೆ, ಕೆನ್ನೆ ಮೇಲೆ ಶುರುವಾಗುತ್ತೆ. ಒಂದು ತಿಳ್ಕೊಳ್ಳಿ, ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ ಸ್ನೇಹಿತರೆ. ಏನೇ ನಾವು ಇದಕ್ಕೆ ಮದ್ದನ್ನ ಮಾಡಿದ್ರು ಕೂಡ ನಾವು ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸಿದ ತಕ್ಷಣ ಮತ್ತೆ ಶುರುವಾಗುತ್ತೆ. ಟ್ರೀಟ್ಮೆಂಟ್ ಮಾಡುವಾಗ ಮಾತ್ರನೇ ಅದು ಕಡಿಮೆ ಆಗಿರುತ್ತೆ ಅಷ್ಟೇನೆ, ಇಷ್ಟು ವರ್ಷ ಅಂತ ಇದ್ದೇ ಇರುತ್ತೆ, ಆಮೇಲೆ ಅದಾಗದೇ ಹೋಗ್ಬಿಡತ್ತೆ. ಚೆನ್ನಾಗಿ ಆರೋಗ್ಯವಾಗೇ ಇರ್ತೀವಿ, ಇದ್ದಕ್ಕಿದ್ದಾಗೆ ಜಾಯಿಂಟ್ ಪೇನ್ಗಳು ಶುರುವಾಗುತ್ತೆ, ಮೂಳೆಯ ನೋವುಗಳು, ಕೀಲು ನೋವುಗಳು ಈ ರೀತಿ ಶುರುವಾಗ್ಬಿಡತ್ತೆ. ಮತ್ತೆ ಮೇಲಿಂದ ಮೇಲೆ ಆಕ್ಸಿಡೆಂಟ್ಗಳು, ಸಣ್ಣ ಸಣ್ಣ ಆಕ್ಸಿಡೆಂಟ್ಗಳು ಇದ್ದಕ್ಕಿದ್ದಾಗೆ ಆಗ್ತಾ ಇರುತ್ತೆ. ಮತ್ತೆ ಕೈ ಕಾಲುಗಳಿಗೆ ಆಗಾಗ ಪೆಟ್ಟು ಬೀಳ್ತಾ ಇರುತ್ತೆ, ನಡಿವಾಗ ಎಡು ಬೀಳ್ಬೋದು ಅಥವಾ ಏನಾದರೂ ಕೈ ಮೇಲೆ ಕಾಲ್ ಮೇಲೆ ಬೀಳಿಸ್ಕೊಳ್ಳುವಂಥದ್ದು, ಜಾರಿ ಬೀಳುವಂಥದ್ದು, ಹೀಗೆ ಫ್ಯಾಕ್ಚರ್ಗಳಾಗುವಂಥದ್ದು ಕೈ ಕಾಲುಗಳಿಗೆ ಆಗಾಗ ಪೆಟ್ಟು ಬೀಳ್ತಾ ಇರುತ್ತೆ. ಒಂದಾದ್ಮೇಲೆ ಒಂದರಂತೆ ಎಲೆಕ್ಟ್ರಿಕ್ ವಸ್ತುಗಳು ರಿಪೇರಿ ಆಗ್ತಾ ಇರುತ್ತೆ. ಮತ್ತೆ ಮನೆಯಲ್ಲಿ ಗಂಡ ಆಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ದುಷ್ಟರ ಸಹವಾಸಕ್ಕೆ ಬೀಳುವಂಥದ್ದು, ಮನೆಯಲ್ಲಿ ಹಿರಿಯರಿಗೆ ತಿರುಗಿಸಿ ಮಾತಾಡುವಂಥದ್ದು, ದುಶ್ಚಟಗಳನ್ನು ಕಲಿಯುವಂಥದ್ದು ಈ ರೀತಿ, ಅಂದರೆ ತಪ್ಪು ದಾರಿ ತುಳಿಯುವಂಥದ್ದು ಈ ರೀತಿ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಸ್ನೇಹಿತರೆ. ಇದೆಲ್ಲನೂ ಕೂಡ ಪ್ರಾರಂಭದಲ್ಲಿ ನಮಗೆ ಮುನ್ಸೂಚನೆ ಸಿಗ್ತಾ ಇರುತ್ತೆ. ಅದನ್ನು ತಿಳ್ಕೊಂಡಾಗ ನಾವು ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಅವರ ಆಶೀರ್ವಾದ ತುಂಬಾ ಬೇಗನೆ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ನಮ್ಮ ರಾಶಿಗೆ ಈ ಸ್ವಾಮಿಯ ಪ್ರವೇಶ ಆಗಿದೆ ಅಂತ ಗೊತ್ತಾದ್ಮೇಲೆ ನಾವು ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಸ್ನೇಹಿತರೆ. ನಮ್ಮ ನಡೆ ನುಡಿ, ನಾವು ಮಾಡೋ ಕೆಲಸ ಎಲ್ಲವೂ ಕೂಡ ಸರಿಯಾಗಿರಬೇಕು, ಅಂದರೆ ನ್ಯಾಯಬದ್ಧವಾಗಿರಬೇಕು. ಆಗ ಖಂಡಿತವಾಗ್ಲೂ ತುಂಬಾನೇ ಬೇಗ ಅವರ ದೃಷ್ಟಿದೋಷದಿಂದ ನಮಗೆ ಮುಕ್ತಿ ಸಿಗುತ್ತೆ. ಬನ್ನಿ ಈಗ ಅದೇನು ಪರಿಹಾರಗಳು ಅಂತ ನೋಡೋಣ. ಕಪ್ಪು ಇರುವೆ ಎಲ್ಲೇ ನೋಡಿದ್ರು ಕೂಡ ಒಂದು ಸ್ವಲ್ಪ ಸಕ್ಕರೆ ಅಥವಾ ರವೆಯನ್ನ ಹಾಕಿ ಸ್ನೇಹಿತರೆ, ಮತ್ತು ಕಪ್ಪು ಹಸುವಿಗೆ ಬಾಳೆಹಣ್ಣು, ಬೆಲ್ಲ ಅಥವಾ ಎಳ್ಳಿಂದ ಮಾಡಿರುವಂತ ತಿಂಡಿ, ಮತ್ತೆ
ಕಪ್ಪು ಉದ್ದು ಅಂದ್ರೆ ಈ ಉದ್ದಿನ ಕಾಳು ನಾವೇನ್ ದೋಸೆ ಇಡ್ಲಿಗೆಲ್ಲ ಬಳಸ್ತೀವಿ ಅದು ಸಿಪ್ಪೆ ಸಮೇತ ಇದ್ರೆ ಅದು ಕಪ್ಪು ಉದ್ದನ್ನು ಕೂಡ ತಿನ್ನಿಸ್ಬೇಕು ಹಸುವಿಗೆ, ಸ್ವಲ್ಪ ಒಂದು ಇಡಿಯಷ್ಟು ತಿನ್ನಿಸ್ಬೇಕು ಪ್ರತಿ ಶನಿವಾರ ಹಸುವಿಗೆ ತಿನ್ನಿಸ್ಬೇಕು. ಮತ್ತೆ ಕಪ್ಪು ನಾಯಿ ಎಲ್ಲೇ ನೋಡಿದ್ರು ಪರವಾಗಿಲ್ಲ, ಅಥವಾ ಬೀದಿ ನಾಯಿ ಆದ್ರೂ ಆಗಿರ್ಬೋದು ಅದಕ್ಕೂ ಕೂಡ ಅಷ್ಟೇ, ಪ್ರತಿ ದಿವಸ ತಿನ್ನೋದಿಕ್ಕೆ ಏನಾದ್ರೂ ಕೊಡ್ತಾ ಇರಿ. ಮತ್ತೆ ಕಾಗೆಗಳಿಗೂ ಅಷ್ಟೇ, ಪ್ರತಿದಿನ ತಿನ್ನೋದಿಕ್ಕೆ ಏನಾದ್ರೂ ಕೊಡ್ತಾ ಇರಿ. ಪ್ರತಿ ಶನಿವಾರ ತಲೆಗೆ ಸ್ನಾನ ಮಾಡುವಾಗ ನೆತ್ತಿ ಮೇಲೆ ಒಂದು ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡಬೇಕು. ಇದು ತುಂಬಾನೇ ಒಳ್ಳೆಯದು. ನೀವು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ರೆ ಎಳ್ಳೆಣ್ಣೆನ ನೆತ್ತಿಗೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ. ಯಾವುದೇ ಕಾರಣಕ್ಕೂ ನಿಮಗೆ ಶನಿ ದೆಸೆ ಶುರುವಾಗಿದೆ ಅಂತ ಗೊತ್ತಾದ್ಮೇಲೆ ಆದಷ್ಟು ಕಪ್ಪು ಬಟ್ಟೆಯನ್ನು ಧರಿಸೋದನ್ನು ಕಡಿಮೆ ಮಾಡಿ. ಮತ್ತು 9 ವಾರ ಎಳ್ಳು ಬತ್ತಿಯನ್ನು ಹಚ್ಚಬೇಕು. ಯಾವ ರೀತಿ ಅಂದರೆ 9 ಎಳ್ಳು ಬತ್ತಿಯನ್ನು ತಗೊಂಡು ಅಲ್ಲಿ ಅಗ್ನಿಕುಂಡ ಇರುತ್ತೆ, ಅದರ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಓಂ ಶಂ ಶನೇಶ್ಚರಾಯ ನಮಃ ಅಂತ ಈ ಒಂದು ಮಂತ್ರವನ್ನು ಹೇಳ್ತಾ ಒಂದೊಂದು ಪ್ರದಕ್ಷಿಣೆ ಹಾಕುವಾಗಲೂ ನಿಮ್ಮ ತಲೆಯಿಂದ ಅದನ್ನು ನೀವಾಳಿಸಿ ಆಮೇಲೆ ಅಗ್ನಿಕುಂಡದೊಳಗಡೆ ಹಾಕಬೇಕು. ಈ ರೀತಿ 9 ಪ್ರದಕ್ಷಿಣೆ ಮಾಡಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಬೇಕು. ಈ ರೀತಿ 9 ವಾರ ಮಾಡ್ತಾ ಬನ್ನಿ. ಕೊನೆಯ ವಾರದಲ್ಲಿ ನೀಲಿ ವಸ್ತ್ರವನ್ನು ಮತ್ತು ಅದರ ಜೊತೆಗೆ ಎಳ್ಳೆಣ್ಣೆ ಮತ್ತೆ ತುಳಸಿ ಹಾರ ಅಥವಾ ನೀಲಿ ಬಣ್ಣದ ಹೂಗಳು ಯಾವುದೇ ಆಗಿದ್ರೂ ಪರವಾಗಿಲ್ಲ, ಅದನ್ನ ದೇವಸ್ಥಾನಕ್ಕೆ ದಾನ ಕೊಡಿ. ಈ ರೀತಿ ಕೊಡೋದ್ರಿಂದ ತುಂಬಾನೇ ಒಳ್ಳೇದು. ನೀಲಿ ವಸ್ತ್ರವನ್ನ ಪುರೋಹಿತರು ಉಪಯೋಗಿಸ್ತಾರೋ ಅಥವಾ ಉಪಯೋಗಿಸಲ್ವೋ ಗೊತ್ತಿಲ್ಲ, ಕೆಲವರಂತೂ ಉಪಯೋಗಿಸೋದಿಲ್ಲ. ಆದ್ರೆ ದೇವರ ಮೂರ್ತಿಯನ್ನ ಅಭಿಷೇಕ ಎಲ್ಲ ಆದ್ಮೇಲೆ ದೇವರ ಮೂರ್ತಿಯನ್ನ ಒರೆಸೋದಕ್ಕೆ ಅಂಥದಕ್ಕೆಲ್ಲ ಉಪಯೋಗಿಸ್ತಾರೆ. ತುಂಬಾ ಒಳ್ಳೇದು ಈ ರೀತಿ ಕೊಡೋದ್ರಿಂದ. ಹಾಗಾಗಿ ಕೊನೆಯ ವಾರದಲ್ಲಿ ನೀವು ನೀಲಿ ವಸ್ತ್ರ ಅಥವಾ ಕಪ್ಪು ವಸ್ತ್ರವನ್ನ ದಾನ ಕೊಡಿ ದೇವಸ್ಥಾನದಲ್ಲಿ, ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಮುಖದ ಮೇಲೆ ಬಂಗಿರೋರು ನೀವು ಅದು ಇದು ಕ್ರೀಮ್ಗಳು ಹಚ್ಚೋದಕ್ಕಿಂತ, ಟ್ರೀಟ್ಮೆಂಟ್ನ ತಗೊಳ್ಳೋದಕ್ಕಿಂತ ನೀವಿನ್ನೂ ಒಂದು ಕೆಲಸ ಮಾಡ್ಬೋದು. ಒಂದು ಕಬ್ಬಿಣದ ಬಾಣಲಿ 9 ವಾರ ಎಳ್ಳು ಬತ್ತಿಯನ್ನು ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ ಆದಮೇಲೆ ಕೊನೆ ವಾರ 9ನೇ ವಾರ ಪುಟ್ಟದೊಂದು ಕಬ್ಬಿಣದ ಬಾಣಲಿ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಆ ಕಬ್ಬಿಣದ ಬಾಣಲಿ ತುಂಬ ಎಳ್ಳೆಣ್ಣೆಯನ್ನು ಹಾಕಬೇಕು. ಎಳ್ಳೆಣ್ಣೆಯನ್ನು ಹಾಕಿ ಅದರ ಒಳಗಡೆ ನಿಮ್ಮ ಮುಖವನ್ನು ನೋಡಬೇಕು. ನೋಡಿ 1 ರೂಪಾಯಿ ಅಥವಾ 2 ರೂಪಾಯಿ 5 ರೂಪಾಯಿ ಕಾಯಿನಿಂದ ನಿಮ್ಮ ತಲೆಯಿಂದ ಇಳೆ ತೆಗೆದು ಆ ಎಣ್ಣೆ ಬಾಣಲಿ ಒಳಗಡೆ ಹಾಕಿ, ದಪ್ಪ ಬತ್ತಿ ಸಿಗುತ್ತೆ, 365 ಎಳೆಯ ಬತ್ತಿ ಸಿಗುತ್ತೆ. ನಾವು ಕಾರ್ತಿಕ ಮಾಸದಲ್ಲೆಲ್ಲ ದೀಪ ಹಚ್ತೀವಲ್ಲ, ಆ ಥರದ್ದು ಬತ್ತಿ ಸಿಗುತ್ತೆ. ಅದನ್ನು ಆ ಬತ್ತಿಯನ್ನ ಆ ಎಣ್ಣೆ ಬಾಣಲಿ ಒಳಗಡೆ ಹಾಕಿ ನೀವು ದೀಪವನ್ನ ಹಚ್ಚಬೇಕು. ಈ ರೀತಿ ಕೊನೆ ವಾರ ಮಾಡೋದ್ರಿಂದ ತುಂಬಾನೇ ಬೇಗ ಮುಖದಲ್ಲಿರುವಂತ ಬಂಗು ಕಡಿಮೆ ಆಗುತ್ತೆ. ಸ್ನೇಹಿತರೆ, ಗಣೇಶ, ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಈ ಮೂರೂ ದೇವರುಗಳನ್ನು ಯಾರು ಅತಿ ಹೆಚ್ಚಾಗಿ ಪೂಜೆ ಮಾಡ್ತಾರೋ, ದೇವಸ್ಥಾನಗಳಿಗೆ ಹೋಗ್ತಾರೋ ಅಂಥವ್ರಿಗೆ ಈ ಸ್ವಾಮಿಯಿಂದ ಯಾವುದೇ ರೀತಿ ಕಷ್ಟಗಳು ಕೂಡ ಬರೋದಿಲ್ಲ. ಸ್ನೇಹಿತರೆ, ಸ್ವತಃ ಶನೇಶ್ವರ ಸ್ವಾಮಿ ಆರಾಧನೆ ಮಾಡೋ ದೇವರು ಅಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ. ಹಾಗಾಗಿ ಪ್ರತಿ ಬುಧವಾರ ತಪ್ಪದೇ ತುಳಸಿ ಹಾರವನ್ನು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಆ ದೇವರ ದರ್ಶನ ಮಾಡಿಕೊಂಡು ಬರೋದ್ರಿಂದ ತುಂಬಾ ಬೇಗ ಶನಿ ಕಾಟದಿಂದ ತಪ್ಪಿಸ್ಕೊಳ್ಬೋದು. ಸ್ನೇಹಿತರೆ, ಅದರ ಜೊತೆಗೆ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರ್ಕೆಯನ್ನು ಕೊಡಬೇಕು, ಮತ್ತು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಮನೆಯಲ್ಲೂ ಕೂಡ ಹನುಮಾನ್ ಚಾಲೀಸ ಓದೋದಾಗಿರ್ಬೋದು, ಮತ್ತು ಆಂಜನೇಯ ಸ್ವಾಮಿ ಭಂಡಾರವನ್ನು ಪ್ರತಿದಿನ ಹಣೆಗೆ ಇಟ್ಕೊಳ್ಳೋದ್ರಿಂದ ಕೂಡ ತುಂಬಾ ಬೇಗ ಈ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಪಡಿಬಹುದು. ಇನ್ನೂ ಕೂಡ ಮನೆಯಲ್ಲಿ ಹೇಳ್ಕೊಳಕ್ ಆಗದೆ ಇರುವಂತ ಕಷ್ಟ ಅಂತ ಅನ್ನೋರು ಸಾಧ್ಯವಾದ್ರೆ ಒಂದು ಸಲ ಆದ್ರೂ ತಿರುನಾಳ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಸ್ನೇಹಿತರೆ, ಅಲ್ಲಿ ಹೋಗಿ ಅಲ್ಲಿ ಕೊಡೋ ಅಂತ ಸೀಗೆಕಾಯಿ ಎಳ್ಳೆಣ್ಣೆನ ತಲೆಗೆ ಹಚ್ಕೊಂಡು ಅಲ್ಲೇ ಕೊಳದಲ್ಲಿ ಸ್ನಾನ ಮಾಡಿ ನೀವು ಹಾಕೊಂಡಿರುವಂತ ಬಟ್ಟೆಯನ್ನ ಅಲ್ಲೇ ಬಿಟ್ಟು ಬೇರೆ ಮಡಿ ವಸ್ತ್ರವನ್ನ ಧರಿಸ್ಕೊಂಡು ದೇವರ ದರ್ಶನವನ್ನ ಮಾಡಿಕೊಂಡು ಬನ್ನಿ. ಬಟ್ಟೆನ ಅಲ್ಲೇ ಬಿಡಬೇಕು ಅಂದ್ರೆ ಕೊಳದ ಒಳಗಡೆ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಅಲ್ಲಿ ಸಪ್ರೇಟ್ ಆಗಿ ಒಂದು ರಿಂಗ್ಗಳನ್ನ ಮಾಡಿರ್ತಾರೆ, ಅಲ್ಲಿ ಹಾಕ್ಬಿಟ್ಟು ಬರಬೇಕು. ಈ ರೀತಿ ಮಾಡಿಕೊಂಡು ಬನ್ನಿ, ತುಂಬಾನೇ ಬೇಗ ಈ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಇದ್ರ ಜೊತೆಗೆ ಬಡವರಿಗೆ, ಭಿಕ್ಷುಕರಿಗೆ, ಅಂಗವಿಕಲರಿಗೆ ಅನ್ನದಾನ, ವಸ್ತ್ರದಾನ, ನಿಮ್ಮ ಕೈಲಾದಂತ ನೀವು ಸೇವೆಯನ್ನ ಮಾಡುವಂತದ್ದಾಗಿರ್ಬೋದು, ಮತ್ತೆ ಯಾರೆಲ್ಲ ಅವರವರ ತಾಯಿನ ಹೆಚ್ಚಾಗಿ ಪ್ರೀತಿಸ್ತಿರೋ ಚೆನ್ನಾಗಿ ನೋಡ್ಕೊಳ್ತಿರೋ ಅಂಥವ್ರ ಮೇಲೆ ಈ ಸ್ವಾಮಿಯ ಆಶೀರ್ವಾದ ಸದಾಕಾಲ ಇರುತ್ತೆ. ಅಂಥವ್ರಿಗೆ ತುಂಬಾ ಶೀಘ್ರವಾಗಿ ಶುಭ ಫಲಗಳನ್ನ ಕೊಡ್ತಾರೆ. ಸ್ನೇಹಿತರೆ, ಯಾಕೆ ಅಂದ್ರೆ ಈ ಸ್ವಾಮಿಗೆ ಅವರ ತಾಯಿ ಅಂದ್ರೆ ತುಂಬಾನೇ ಪ್ರೀತಿ, ಇದು ಶನಿ ಪುರಾಣದಲ್ಲಿ ಕೇಳೇ ಇರ್ತೀರಾ. ಹಾಗಾಗಿ ಯಾರು ಅವರವರ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೋ ಅಂಥವ್ರಿಗೆ ತುಂಬಾ
ಬೇಗನೆ ಶುಭ ಫಲಗಳನ್ನ ಕೊಡ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಸಮಯದಲ್ಲಿ ಹೆಚ್ಚಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು. ಇದಂತೂ ತುಂಬಾನೇ ಒಳ್ಳೇದು. ಈ ಸಮಯದಲ್ಲಿ ನೀವು ಲಕ್ಷ್ಮಿಯ ವ್ರತಗಳನ್ನ ಶುರು ಮಾಡುವಂತದಾಗಿರ್ಬೋದು. ಹೆಚ್ಚಾಗಿ ಲಕ್ಷ್ಮೀ ಪೂಜೆಗಳನ್ನ ಮಾಡೋದ್ರಿಂದ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಆರೋಗ್ಯ ಸಮಸ್ಯೆ ಬಂದ್ರು, ಮನೆಯಲ್ಲಿ ಎಂಥದೇ ಕೆಟ್ಟ ಪರಿಸ್ಥಿತಿ ಇದ್ರು ಹಣಕಾಸಿನ ಸಮಸ್ಯೆ ಮಾತ್ರ ಬರೋದಿಲ್ಲ. ಈ ಒಂದು ಕತೆ ಕೂಡ ಕೇಳಿ ನಿಮ್ಗೆ ಆಗ ಅರ್ಥ ಆಗತ್ತೆ. ಒಂದು ಸಲ ಶನಿ ಪರಮಾತ್ಮನಿಗೂ ಮತ್ತೆ ಮಹಾಲಕ್ಷ್ಮಿ ದೇವಿಗೂ ಒಂದು ಸ್ಪರ್ಧೆ ಆಗತ್ತೆ. ಯಾಕಂದ್ರೆ ಅವರಿಬ್ಬರಲ್ಲಿ ಯಾರು ತುಂಬಾ ಶ್ರೇಷ್ಠರು ಅನ್ನೋ ಅಂತ ವಾದ ನಡೆಯುತ್ತೆ. ಆಗ ಅವರು ಯಾರನ್ನಾದ್ರೂ ಕೇಳ್ಬೇಕಲ್ಲ ಅಂತ ಹೇಳಿ ನಾರದ ಮಹರ್ಷಿಗಳ ಹತ್ರ ಕೇಳ್ತಾರೆ. ನಾರದ ಮಹರ್ಷಿಗಳು ತುಂಬಾನೇ ಗೊಂದಲಕ್ಕೆ ಸಿಕ್ಕಾಕೊಂಡು ಯೋಚನೆ ಮಾಡ್ತಾರೆ. ಈಗ ನಾನು ಲಕ್ಷ್ಮೀ ತಾಯಿನ ಶ್ರೇಷ್ಠ ಅಂತ ಹೇಳಿದ್ರೆ ಈ ಸ್ವಾಮಿಗೆ ಕೋಪ ಬರುತ್ತೆ, ಅವರೇನಾದ್ರೂ ಕೋಪ ಮಾಡಿಕೊಂಡು ಅವರ ದೃಷ್ಟಿಗೆ ನಾನು ತುತ್ತಾದ್ರೆ ನಾನು ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈ ಸ್ವಾಮಿಯನ್ನ ನಾನು ಶ್ರೇಷ್ಠ ಅಂತ ಹೇಳಿದ್ರೆ ಲಕ್ಷ್ಮೀ ತಾಯಿಗೆ ಕೋಪ ಬರುತ್ತೆ, ಅವರೇನಾದ್ರೂ ಬಿಟ್ಟು ಹೊರಟೋದ್ರೆ ನಮ್ಗೆ ಜೀವನ ಮಾಡೋದೇ ಕಷ್ಟ ಆಗತ್ತೆ. ಹಾಗಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ ಇಬ್ಬರನ್ನು ಒಂದು ಸಲ ಹೀಗೆ ನಡ್ಕೊಂಡು ಹೋಗಿ ನಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಇಬ್ರು ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ಮೇಲೆ ನಾರದ ಮಹರ್ಷಿಗಳು ಅವ್ರಿಗೆ ಉತ್ತರವನ್ನ ಕೊಡ್ತಾರೆ. ಬರುವಾಗ ಮಹಾಲಕ್ಷ್ಮಿ ತುಂಬಾನೇ ಶ್ರೇಷ್ಠ, ಹೋಗುವಾಗ ಶನಿ ಪರಮಾತ್ಮ ಸ್ವಾಮಿ ತುಂಬಾನೇ ಶ್ರೇಷ್ಠ ಅಂತ ಇಬ್ರಿಗೂ ಕೂಡ ಸಮಾಧಾನ ಆಗೋ ರೀತಿನಲ್ಲಿ ಉತ್ತರವನ್ನ ಕೊಡ್ತಾರೆ. ಹಾಗಾಗಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ರೀತಿ ಶನಿ ದೋಷಕ್ಕೆ ತುತ್ತಾಗಿರೋರು ಹೆಚ್ಚಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇದ್ರೆ ಅವರು ನಮ್ಮ ರಾಶಿಯನ್ನ ಬಿಟ್ಟು ಹೋಗುವಾಗ ಲಕ್ಷ್ಮೀ ದೇವಿಗೆ ಹೇಳ್ತಾರೆ, ನಮ್ಮ ನಮ್ಮ ಕರ್ಮ ಫಲದ ಅನುಸಾರವಾಗಿ ನಮಗೆ ಎಷ್ಟು ಐಶ್ವರ್ಯವನ್ನ ಕೊಡಬೇಕು ಅನ್ನೋದನ್ನ ಲಕ್ಷ್ಮೀ ದೇವಿಗೆ ಹೇಳ್ಬಿಟ್ಟು ಹೋಗ್ತಾರಂತೆ. ಹಾಗಾಗಿನೇ ಇಂಥ ಸಮಯದಲ್ಲಿ ನಾವು ಹೆಚ್ಚಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಬೇರೆಯವರಿಗೆ ನಾವು ಕೆಟ್ಟದನ್ನ ಬಯಸದೆ, ಬೇರೆಯವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡದೆ, ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಸಾಕು, ನ್ಯಾಯವಾಗಿ ನಡ್ಕೊಳ್ಬೇಕು ಅಷ್ಟೇನೆ. ಬೇರೆಯವ್ರಿಗೆ ನಮ್ಮ ಮಾತಿಂದಾಗ್ಲಿ, ನಮ್ಮ ನಡೆ ನುಡಿಯಿಂದಾಗ್ಲಿ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಈ ರೀತಿ ನಮ್ಮ ಪಾಡಿಗೆ ನಾವಿದ್ರೆ ಖಂಡಿತವಾಗ್ಲೂ ಅವ್ರು ಏನೂ ಮಾಡೋದಿಲ್ಲ, ಅವರಿಂದ ಯಾವುದೇ ರೀತಿ ತೊಂದರೆ ಕಷ್ಟಗಳು ಕೂಡ ನಮಗೆ ಆಗೋದಿಲ್ಲ. ನನಗೆ ತಿಳಿದಂತ ಪರಿಹಾರಗಳನ್ನ ತಿಳಿಸಿದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.